ಬಿಜೆಪಿ ಸಂಸದರಾದಂತಹ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಭಾವುಕರಾಗಿದ್ದಾರೆ. ನಿನ್ನೆ ಕಣ್ಣೀರ್ ಹಾಕಿದ್ದಾರೆ, ಕಣ್ಣೀರ್ ಹಾಕಿರೋ ಘಟನೆ ನಡೆದಿದೆ. ಸೌಜನ್ಯಕ್ಕೂ ಬಿಜೆಪಿಯ ಯಾವ ನಾಯಕರು ಕೂಡ ಕಾಲ್ ಮಾಡಿಲ್ಲ, ಬಹಿರಂಗವಾಗಿ ಈ ಸಂಸದ ಸಂಗಣ್ಣ ಕರಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಹಾಲಿ ಸಂಸದರಿಗೆ ಲೋಕಸಭಾ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಕಣ್ಣೀರ್ ಹಾಕಿದ್ರು, ಇದೇ ಸಂದರ್ಭದಲ್ಲಿ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಸಂಸದರನ್ನ ಅಷ್ಟೊಂದು ಹೀನಾಯವಾಗಿ ಕಾಣ್ತಾ ಇದೆಯಾ, ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಟಿಕೆಟ್ಗೆ ಕೋಪ ಕೊಟ್ಟು ಒಂದೇ ಒಂದು ಕರೆ ಮಾಡಲಿಲ್ವಾ ಬಿಜೆಪಿ ನಾಯಕರು? ನಾಲ್ಕು ಬಾರಿ ಶಾಸಕರಾಗಿದ್ರು, ಎರಡು ಬಾರಿ ಎಂಪಿ ಆಗಿದ್ರು ಕರಡಿ ಸಂಗಣ್ಣ. ಅವರದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಟಿಕೆಟ್ಗೆ ಕೋಕ್ ಕೊಟ್ಟ ಮೇಲೆ ಸೌಜನ್ಯಕ್ಕೂ ಬಿಜೆಪಿ ನಾಯಕರು ಕಾಲ್ ಮಾಡಿಲ್ಲ ಅನ್ನೋ ಒಂದು ಮಾತು. ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಕರಡಿ ಸಂಗಣ್ಣ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಭಾರಿ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಈ ಒಂದು ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವರ ಅಭಿಮಾನಿಗಳ ಆಕ್ರೋಶ ಕೂಡ, ಬಿಜೆಪಿ ನಾಯಕರು ಕರೆ ಮಾಡದೇ ಇರೋ ಹಿಂದೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯ ಲೆಕ್ಕಾಚಾರಗಳು ಕೂಡ ಇದೀಗ ಹೊರಬರ್ತಾ ಇದೆ. ಬಟ್ ಅವರಂತೂ ಹೇಳಿದ್ದಾರೆ, ನಾನು ಯಾವ ಪಕ್ಷಕ್ಕೂ ಹೋಗಲ್ಲ, ಬೇರೆ ಇನ್ನೆಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ, ವೈಯಕ್ತಿಕವಾಗಿ ನಾನು ಯಾವುದು ಚಿಂತನೆ ಮಾಡೋದಿಲ್ಲ, ಪಕ್ಷ ಬಿಡುವಂತಹ ಆಲೋಚನೆ ಕೂಡ ಇಲ್ಲ ಅಂದಿದ್ದಾರೆ. ಆದರೆ ಇವರ ಅಸಮಾಧಾನ, ಕಣ್ಣೀರು, ಅಭಿಮಾನಿಗಳ ಆಕ್ರೋಶ, ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದರೂ ಮಾಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ನಮ್ಮ ಪಕ್ಷದ ನಾಯಕರು ಅವರು ಒಬ್ಬರು, ನಮ್ಮದೇನು ಇವತ್ತು ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ. ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು, ಬಹಿರಂಗವಾಗಿ ಹೇಳಬೇಕಾಗುತ್ತೆ. ನನಗೆ ಟಿಕೆಟ್ ಮಿಸ್ ಆದ್ರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ. ಕರ್ಟಸಿಗೆ ಮಾಡಬೇಕಾಗಿತ್ತು, ಅವ್ರೇನು ಬ್ಯುಸಿ ಅದರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕೆ ಹೋಗಲ್ಲ. ಅದ್ರ ಬಿಟ್ಟರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ, ಪಾರ್ಟಿ ಅಭ್ಯರ್ಥಿ ಕೆಲಸ ಮಾಡ್ತೀನಿ. ಅಲ್ಲ, ನಮ್ಮದು ಇಲ್ಲಿ ಪ್ರತಾಪ್ ಪಾಟೀಲರು ನಮ್ಮ ನಾಯಕರಿದ್ದಾರೆ, ನಮ್ಮ ಪಕ್ಷದ ನಾಯಕರು ಅವರು ಒಬ್ಬರು, ನಮ್ಮದೇನು ಇವತ್ತು ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ. ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು, ಬಹಿರಂಗವಾಗಿ ಹೇಳಬೇಕಾಗುತ್ತೆ. ನನಗೆ ಟಿಕೆಟ್ ಮಿಸ್ ಆದ್ರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ. ಕರ್ಟಸಿಗೆ ಮಾಡಬೇಕಾಗಿತ್ತು, ಅವ್ರೇನು ಬ್ಯುಸಿ ಅದರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕೆ ಹೋಗಲ್ಲ. ಅದ್ರ ಬಿಟ್ಟರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.